ರಾಯಚೂರು ತಾಲೂಕಿನ ಮಠಮಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕಾಮಗಾರಿಯನ್ನು ಪ್ರಾರಂಭಿಸಲಾಯಿತು. ಈಗಾಗಲೇ ದೇಶಾದ್ಯಂತ ಕೊರೋನಾ ವೈರಸ್ನಿಂದ ತೊಂದರೆ ಅನುಭವಿಸುತ್ತಿದ್ದ ಸಾರ್ವಜನಿಕರಲ್ಲಿ ಈಗ ಕೂಲಿ ಕಾರ್ಮಿಕರಿಗೆ ಇದೊಂದು ಸಿಹಿ ಸುದ್ದಿಯಾಗಿದೆ. ಇನ್ನು ಗ್ರಾಮದ ಹಿರಾಪುರ ಗಾರಲದಿನ್ನಿ ಪೂರ ತಿಪ್ಲಿ ದಾರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ಕಾಮಗಾರಿ ಪ್ರಾರಂಭಿಸಿದ್ದು ಇತ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಕಾರ್ಮಿಕರಿಗೂ ಕೂಡ ನರೇಗಾ ಯೋಜನೆಯಲ್ಲಿ ಕೆಲಸವನ್ನು ವಿತರಣೆ ಮಾಡಲಾಗಿದೆ. ಇನ್ನ 2 ದಿನ ಬರ್ತಾರಾ? ನಿಮಗೆ ಮಾಸ್ಕ್ ಗೀಸ್ ಕೊಡಬೇಕಲ್ಲಮ್ಮ? ಕೊಟ್ಟಿಲ್ಲ ಸರ್. ಆಮೇಲೆ ಜನರು ಒಬ್ಬರಿಗೊಬ್ಬರು ದೂರ ಇರಬೇಕು. ನೀವು ಈ ತರ ಗುಂಪು ಗುಂಪು ಇದ್ರೆ ರೋಗ ಕೊರೋನಾ ವೈರಸ್ ಬಂದ್ರೆ ಹೆಂಗ? ದೂರ ದೂರ ಇರ್ತೀವಿ. ಎಲ್ಲಿ ಇರ್ತರಮ್ಮ? ಇಲ್ಲಿ ಜನ ಗುಂಪು ಗುಂಪು ಇದ್ರಲ್ಲ ಇನ್ನೆಲ್ಲಿಂದ ದೂರ ಇರ್ತಾರೆ. ಆಮೇಲೆ ಪಿಡಿಒ ಇದ್ರ ಬಗ್ಗೆ ಹೇಳಂಗಲ್ಲ. ಹೇಳ್ತಾರೆ ಸರ್. ಯಾವಾಗ ಹೇಳ್ತಾರ ನೀವು ಬರದೇ ಇನ್ನ ಇಲ್ಲ ಅಂದ ಮೇಲೆ ಹಿಂಗೆ ಹೆಂಗ? ಈಗ ಯಾಕಂದ್ರೆ ರೋಗ ಒಬ್ಬರಿಗೆ ಬಂದ್ರೆ ಎಲ್ಲ ಹರಡ್ತದಲ್ಲ. ಹರಡ್ತಾರೆ ಸರ್. ಮಾಸ್ಕ್ ಏನು ಕೊಟ್ಟಿಲ್ಲ? ಕೊಟ್ಟಿಲ್ಲ ಸರ್. ತಮ್ಮ ಹೆಸರಮ್ಮ? ಇದು ಯಾವ ಊರು ಪಂಚಾಯತಿ ಅಮ್ಮ? ನಮಸ್ತೆ ಇರಮ್ಮ. ನಿಮ್ದು ಯಾವ ರಾಮ? ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅರಕೆರೆ ಗ್ರಾಮದಲ್ಲಿ ದಿವಂಗತ ವೆಂಕಟೇಶ ನಾಯಕ ಫೌಂಡೇಶನ್ ಹಾಗೂ ಶ್ರೀದೇವಿ ಆರ್ ನಾಯಕ್ ಬಳಗದ ವತಿಯಿಂದ ಕಾರ್ಮಿಕ ದಿನಾಚರಣೆಯಂದು 200 ಕುಟುಂಬಗಳಿಗೆ ಮಾಸ್ಕ್ ವಿತರಣೆ ಹಾಗೂ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಬಾಗಲವಾಡ ಗ್ರಾಮದಲ್ಲಿ ಮಾನ್ವಿ ತಾಲೂಕಿನ ಎಡಿ ಅಧಿಕಾರಿಗಳಾದ ಚನ್ನರೆಡ್ಡಿ, ಗ್ರಾಮ ಪಂಚಾಯಿತಿ ಪಿಡಿಒ ಅಖ್ತಾರ್ ಫಾಷಾ, ಅಧ್ಯಕ್ಷರಾದ ಅಮರೇಶ್ ಕಾವಲಿ ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಮಿಕ ದಿನಾಚರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸ್ವೀಟ್ ಹಂಚುವುದರ ಮೂಲಕ ಉದ್ಯೋಗ ಖಾತ್ರಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂಗವಾಗಿ ವಿಮುಕ್ತಿ ಚಾರಿಟೇಬಲ್ ಟ್ರಸ್ಟ್ ಪೋತ್ನಾಳ್ ಹಾಗೂ ಕಾರ್ಮಿಕರಿಗೆ ಆಹಾರ ಧಾನ್ಯ ವಿತರಣೆ ಹಾಗೂ ತರಕಾರಿ ವಿತರಣೆ ಮಾಡಲಾಯಿತು. ಇತ್ತ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೋತ್ನಾಳ್ ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಇತ್ತ ಒಂದನೇ ಫಾದರ್ ಸತೀಶ್ ಫರ್ನಾಂಡಿಸ್ ಉಪಸ್ಥಿತಿ ಇದ್ದರು. ರಾಯಚೂರು ತಾಲೂಕಿನ ನೆಲಿಹಾಳ ಗ್ರಾಮದಲ್ಲಿ ಕಿಡಿಗೇಡಿಗಳು ಹೊಲದ ರೋಡಿನ ಪಕ್ಕದಲ್ಲಿರುವ ಬೇವಿನ ಮರ ಹಾಕಲಾಗಿತ್ತು. ಇತ್ತ ಕಿಡಿಗೇಡಿಗಳು ಇದಕ್ಕೆ ಬೆಂಕಿ ಹಚ್ಚಿದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಬೇವಿನ ಮರಗಳು ಸುಟ್ಟು ಭಸ್ಮವಾಗಿದೆ. ಇತ್ತ ಸುದ್ದಿ ತಿಳಿದ ತಕ್ಷಣ ಗ್ರಾಮಸ್ಥರು ಸ್ಥಳಕ್ಕೆ ಬಂದಿದ್ದಾರೆ. ಇತ್ತ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದಾಗ ರಾಯಚೂರಿನಿಂದ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸಲು ಯಶಸ್ವಿಯಾಗಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ತಾಲೂಕು ಆಡಳಿತ ವತಿಯಿಂದ ಕಾರ್ಮಿಕರಿಗೆ ತಂಪು ಪಾನೀಯ ನೀಡಿ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ ಗಲಗ ದೇಶದಲ್ಲಿ ಭಯಂಕರವಾದ ಕೊರೋನಾ ವೈರಸ್ನಿಂದ ಸಾರ್ವಜನಿಕರು ಆತಂತ್ರದಲ್ಲಿದ್ದಾರೆ. ಇತ್ತ ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯನ್ನು ಮತ್ತೆ ಪ್ರಾರಂಭ ಮಾಡಿದ್ದು ಪಂಚಾಯತ್ ರಾಜ್ ಇಲಾಖೆಗೆ ಈಗ ಶ್ಲಾಘನೀಯ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ನಗರ ಪ್ರದೇಶದಲ್ಲೇ ರೆಡ್ ಜೋನ್ ಪ್ರದೇಶ ಎಂದು ಅಮರ್ ನಗರದಲ್ಲಿ ಜನರಿಗೆ COVID-19 ಮೂಲಕ ಮಾಹಿತಿಯನ್ನು ನೀಡಲಾಯಿತು. ಇತ್ತ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ನಾಯಕರು ಹಾಗೂ ಬಿಜೆಪಿ ಮುಸ್ಲಿಂ ಅಧ್ಯಕ್ಷರುಗಳು ಕೂಡ ಉಪಸ್ಥಿತಿದ್ದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಅರಿವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯ ಆಯುಕ್ತರಾದ ಶ್ರೀ ಜಗದೀಶ್
ಕೆ ಎಚ್ ಅವರು ಪತ್ರಿಕಾಗೋಷ್ಠಿಯೊಂದನ್ನು ನಡೆಸಿದ್ದಾರೆ. ಆಯ್ತ ಕೊರೋನಾ ವಿರುದ್ಧ ಎಲ್ಲರೂ ಹೋರಾಡಬೇಕು, ಆಯ್ತಾ ಕೊರೋನಾ ವಿರುದ್ಧ ಸಂಪೂರ್ಣವಾದಂತಹ ಭದ್ರತೆಯನ್ನು ನಾವು ನೀಡಲು ಸಿದ್ಧ ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ಜಗದೀಶ್ ಕೆ ಎಚ್ ಹೇಳಿದ್ದಾರೆ. ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ಇನ್ನು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಶಾಸಕರ ಪುತ್ರ ಪುರಸಭೆ ಸದಸ್ಯ ಆದ ಶಾಂತವೀರ ಮನಗುಳಿ ಅವರು ಹಾರ್ದ ಕಿಟ್ ಅನ್ನು ವಿತರಣೆ ಮಾಡಿದ್ದಾರೆ. ಡಾಕ್ಟರ್ ಶಾಂತ ಇತ ಮತಕ್ಷೇತ್ರದ ಆಲಮೇಳ ಪಟ್ಟಣ ಕೊರೊಳ್ಳಿ ಕಕ್ಕಳಮೇಲಿಯಲ್ಲಿ ಬಡ ಕುಟುಂಬಗಳಿಗೆ ಆಹಾರ ಕಿಟ್ ವಿತರಣೆ ಮಾಡಿ ಶಾಸಕರ ಪರವಾಗಿ ಇವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಸಿಂದಗಿ ಮತಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಎಂಸಿ ಮನಗುಳಿ ಅವರ ಪುತ್ರ ಡಾಕ್ಟರ್ ಶಾಂತವೀರ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈಗ ಸಾರ್ವಜನಿಕರು ಇವರಿಗೆ ಶ್ಲಾಘನೀಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.